ಕಳೆದ ಬಾರಿ ಚುನಾವಣೆ 5 ಇಯರ್ಸ್ ಬ್ಯಾಕ್ ಮಂಡ್ಯ ಸ್ವಾಭಿಮಾನಿ ಸಂಸದೆಯಾಗಿ ಆಯ್ಕೆ ಆಗಿದ್ರಿ. ಈ ಚುನಾವಣೆಯನ್ನು ನರೇಂದ್ರ ಮೋದಿಯವರಿಗಾಗಿ ಮತ್ತೆ ಪ್ರಧಾನಿ ಆಗಬೇಕು 3ನೇ ಬಾರಿ ಅವರನ್ನು ಕಾರಣಕ್ಕೆ ಕೆಲವೊಂದು ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆದ್ರಿ. ಸಿಂಗಲ್ ಐ ಮಂಡ್ಯ ಸ್ಪರ್ಧೆ ಮಾಡಲಿಲ್ಲ, ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ, ಮತದಾನ ಮುಗಿದಿದೆ ಮಂಡ್ಯದಲ್ಲಿ. ಈಗ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಓಡಾಡ್ತಿದ್ದೀರಿ. ಮಂಡ್ಯ ಚುನಾವಣೆ ಬಗ್ಗೆ ನೀವು ಸ್ಪರ್ಧೆ ಮಾಡಿದ ಮಂಡ್ಯ ಚುನಾವಣೆ ಬಗ್ಗೆ ತಾವೇನು ಹೇಳ್ತೀರಿ? ಸಿ ಮಂಡ್ಯ ಚುನಾವಣೆ ಬಗ್ಗೆ ಹೇಳಬೇಕು ಅಂದರೆ ಯಾವತ್ತೂ ಒಂಥರ ಅದು ಬೇರೆ ಥರ ನಡೆಯಲ್ಲ. ಅಂದರೆ ನೀವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುವಂಥ ಎಲೆಕ್ಷನ್ನ ಇಟ್ಟು ಕಂಪೇರ್ ಮಾಡಿದ್ರೆ ಮಂಡ್ಯದೇ ಬೇರೆ. ಆಲ್ವೇಸ್ ಸೆಂಟರ್ ಆಫ್ ಅಟೆನ್ಷನಲ್ಲಿರುತ್ತೆ ಅಲ್ಲಿ. ಐ ಥಿಂಕ್ ಜನನೂ ತುಂಬಾ ಒಂದು ಪೊಲಿಟಿಕಲಿ ತುಂಬ ಒಂದು ಅಪ್ಡೇಟೆಡ್ ಆಗಿರ್ತಾರೆ, ಅವೇರ್ ಆಗಿರ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಒಪಿನಿಯನ್ ಇದ್ದೇ ಇರುತ್ತೆ ಅಲ್ಲಿ, ಯಾರು ನ್ಯೂಟ್ರಲ್ ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ನಾನು ಮಂಡ್ಯನ ನೋಡೋದು ಬರೀ ಒಂದು ರಾಜಕೀಯವಾದ ಒಂದು ಸಂಬಂಧ ಅಂತ ನಾನು ನೋಡಲ್ಲ. ನಮ್ಮ ಬಾಂಧವ್ಯನೇ ಬೇರೆ, ನನಗೆ ಮೋರ್ ಎಮೋಷ್ನಲ್ ಕನೆಕ್ಟ್. ಅದು ಇವತ್ತಿಂದ ಅಲ್ಲ, ಅಂಬರೀಷ್ ಅವರ ಕಾಲದಿಂದಲೂ ನಾವು ಆ ರೀತಿ ನಡ್ಕೊಂಡು ಬಂದಿರುವಂಥ ಒಂದು ಎಮೋಷ್ನಲ್ ಕನೆಕ್ಷನ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ನಾನು ಸ್ಪರ್ಧೆ ಮಾಡಿದಾಗ್ಲೂ ನಾನು ಹೆಚ್ಚಾಗಿ ಯೋಚನೆ ಮಾಡಿದರೆ ನಾನು ಬಹುಶಃ ನಾನು ಆ ಒಂದು ಒಂದು ಕರೇಜು ಆ ಗಟ್ಸು ಇಟ್ಕೊಂಡು ನಾನು ಅದರಲ್ಲಿ ಧುಮುಕ್ತಾ ಇರಲಿಲ್ವೇನೋ. ಬಿಕಾಸ್ ಐ ಡಿಂಟ್ ನೋ ಇಂಡಿಪೆಂಡೆಂಟ್ ಅನ್ನೋದು ಎಂ ಪಿ ಎಲೆಕ್ಷನಲ್ಲಿ ಅಸಾಧ್ಯನೇ ಅಂತ ಆಮೇಲೆ ಗೊತ್ತಾಯಿತು. ಸೊ ನನ್ನ ಎಲೆಕ್ಷನ್ ನಡೆದಿರೋ ರೀತಿ ಬೇರೆ, ಆ ಎಮೋಷನ್ ಬೇರೆ. ಐ ಥಿಂಕ್ ಆ ಹಿಸ್ಟ್ರಿ ಅನ್ನೋದು ಮತ್ತೆ ಯಾವಾಗ ರಿಪೀಟ್ ಆಗುತ್ತೆ ಗೊತ್ತಿಲ್ಲ. ಸದ್ಯದಲ್ಲಂತೂ ಮಿಸ್ ಮಾಡ್ಕೊಂಡೆ ಎಲೆಕ್ಷನ್ ಅಂತ ಅನ್ಸ್ತಾ ಏನಾದ್ರು ಅಲ್ಲ, ಮಿಸ್ ಎಲೆಕ್ಷನ್ ನಾನು ಮಾಡ್ಕೋತಾ ಇಲ್ಲ. ಬಟ್ ಖಂಡಿತ ಅಂದರೆ ಆ ಒಂದು ನಾನು ಈ 5 ವರ್ಷಗಳಲ್ಲಿ ಜಿಲ್ಲೆಗೆ ಏನೇನು ನನ್ನ ಒಂದು ಆ್ಯಸ್ ಎನ್ ಎಂ ಪಿ ಏನು ಕರ್ತವ್ಯ ನಾನು ಮಾಡಿದ್ದೀನಿ, ಏನು ಕೆಲಸಗಳನ್ನ ಮಾಡಿದ್ದೀನಿ, ಆ ಒಂದು ಕಂಟಿನ್ಯೂಟಿ ಎಲ್ಲಾದರೂ ತಪ್ಪುತ್ತಾ ಅನ್ನೋ ಒಂದು ಸಣ್ಣ ಫೀಲಿಂಗ್ ಬಿಟ್ಟರೆ ಎಲೆಕ್ಷನ್ನ ನಾನು ಮಿಸ್ ಮಾಡಲ್ಲ. ಬಿಕಾಸ್ ಐ ಪ್ಲ್ಯಾನ್ ಟು ಬಿ, ನಾನು ಮಂಡ್ಯ ಜನರ ಜೊತೆಯಲ್ಲಿ ಇರಬೇಕು, ಆ ಒಂದು ಸಂಬಂಧ ಕಂಟಿನ್ಯೂ ಆಗಬೇಕು ಅನ್ನೋದೇ ನನ್ನ ಆಸೆ. ಈಗ ಅಂಬರೀಷ್ ಅವರು ಮಧ್ಯದಲ್ಲಿ 2 ಎಲೆಕ್ಷನ್ ಸೋತಿದ್ದಾಗ್ಲೂ ಅವರಿಂದು ಆ ಕನೆಕ್ಷನ್ನ ಕಳ್ಕೊಂಡಿಲ್ಲ ಅವರು. ಸೊ ನಾನೇನು ಎಲೆಕ್ಷನ್ ಸೋತಿಲ್ಲ, ನಾನು ಒಂದು ರೀತಿ ಕ್ಷೇತ್ರನ ಒಂದು ಬೆಗ್ಗರ್ ಪರ್ಪಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋದಿ ಅವರನ್ನು ಮತ್ತೆ ನಾವು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಪ್ರಧಾನಮಂತ್ರಿ ಮಾಡಬೇಕು, ಬಿ ಜೆ ಪಿ ಸರ್ಕಾರ ಮತ್ತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಐ ಜಸ್ಟ್ ಈ ಒಂದು ಎಲೆಕ್ಷನಿಂದ ದೂರ ಉಳ್ಕೊಂಡಿದ್ದೀನಿ ಅಷ್ಟೇ. ಮೋದಿಯವರ ಪ್ರಧಾನಿ ಮಾಡುವ ಒಂದು ದೊಡ್ಡ ಉದ್ದೇಶಕ್ಕಾಗಿ ಚುನಾವಣಾ ಸ್ಪರ್ಧೆಯಿಂದ ನಿಮ್ಮ ಮಂಡ್ಯದಲ್ಲೇ ರಾಜಕಾರಣ ಮಾಡಬೇಕು ಅನ್ನೋ ಮಹದಾಸೆಯಿಂದ ಹಿಂದೆ ಸರಿದು ಹೌದು ಕುಮಾರಸ್ವಾಮಿ ಅವರಿಗೆ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಒಂದು ಲೈನ್, ಇನ್ನೂ ಭಾಳಷ್ಟು ಪ್ರಶ್ನೆಗಳಿದೆ, ನೇರವಾದ ಪ್ರಶ್ನೆ. ಮಂಡ್ಯದಲ್ಲಿ ಮತದಾನ ಮುಗಿದಿದೆ ಈಗ, ಹೌದು, ನಿಮ್ಮ ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರು ಗೆಲ್ತಾರ? ಖಂಡಿತ ಗೆಲ್ತಾರೆ, ಖಂಡಿತ ಗೆಲ್ತಾರೆ. ಏನಕ್ಕೆ ಅಂದರೆ ಈಗ ಲಾಸ್ಟ್ ಟೈಮ್ ಬರೀ ಜೆ ಡಿ ಎಸ್ ಶಕ್ತಿ ಅಲ್ಲದೆ ನಮಗೆ ಅವರಿಗೆ ಬಿ ಜೆ ಪಿ ಶಕ್ತಿ, ಮೋದಿ ಅವರ ಒಂದು ಆ ವರ್ಚಸ್ ಏನಿದೆ ಅದು ಜೊತೆಗೆ ಸೇರಿದೆ. ಈಗ ನನ್ನ ಕಡೆಯಿಂದ ಆದರೆ ನಮ್ಮ ಸಪೋರ್ಟರ್ಸ್ ಆಗಲಿ, ಅಂಬರೀಷ್ ಅವರ ಅಭಿಮಾನಿಗಳಾಗಲಿ, ಅದು ಒಂದು ಸಣ್ಣದೋ ದೊಡ್ಡದು ಅದು ಒಂದು ಶಕ್ತಿ ಈಗ ಸೇರಿದೆ. ಸೊ ಇದೆಲ್ಲ ಪ್ಲಸ್ 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 ಆದಾಗ 100% ಗೆದ್ದೇ ಗೆಲ್ತಾರೆ ಅಂತ ನನ್ನ ವಿಶ್ವಾಸ.